ಕೋಲಾರ ಜಿಲ್ಲೆ ವಕ್ಕಲೇರಿ ಬಹಳ ಪುರಾತನವಾದ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸವಿರುವಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ. ಅಲ್ಲಿ ಜೊನೆಯಲ್ಲಿ ಹಿಂಗೆ ಬಂದು ದೇವಸ್ಥಾನ ಹಿಂದ್ಗಾಡಿಸಿ ವಿಗ್ರಹಕ್ಕೆ ಹೋಗಿದೆ. ಏನು ಪಾಶೆ 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 ಅಂದ್ರೆ ಯಾವುದು? ಯಮನ ಪಾಶೆ. ನಾನು ಕೇಳಿ ಇಲ್ಲಿ 88 ನಮ್ಮೂರಲ್ಲಿ ಒಂದು ಮದುವೆ ಆಯಿತು ಮುಸ್ಲಿಮ್ಸು. ಈ ವಿಗ್ರಹ 7 ಹೊಡೆದಾಕಿತ್ತು. ಇದು ಊರಲ್ಲಿ ಯಾವುದೋ ಮದುವೆ ಆದಾಗ ಆಗಿರ್ತಕ್ಕಂಥ ದೊಂಬಿಯಲ್ಲಿ ಆಗಿರ್ತಕ್ಕಂಥ ಒಂದು ಡ್ಯಾಮೇಜಸ್. ಅಂದರೆ ಬಹಳಷ್ಟು ಜನ 7 ವಿಗ್ರಹಗಳನ್ನ ಆ ಕಾಲದಲ್ಲಿ, ಅಂದರೆ ಎಷ್ಟು, ಒಂದು 10 ಆಗಿರ್ಬೋದ? 88 ಯಾವುದೋ ಒಂದು ಸನ್ನಿವೇಶದಲ್ಲಿ ಆಗಿರ್ತಕ್ಕಂಥ ಒಂದು ಗಲಾಟೆಯಲ್ಲಿ ಮೂಲ ವಿಗ್ರಹಗಳಿಗೆ ಹೊಡೆದಾಕಿದ್ದಾರೆ. ಇಲ್ಲಿ ಬಂದು ಬಂದರು, ಬಂದು ಎಲ್ಲ ಮಾತಾಡಿದ್ರು. ಡಿ ಸಿ ಎತ್ತ ಡಿ ಸಿ ಇವರು ಪೊಲೀಸು ಅವರು ಇವರೆಲ್ಲ ಬಂದರು. ನಾನು ವಿಗ್ರಹಕ ಮಾಡಿಸ್ಕೊಡ್ತೀನಿ ನಾನು ಅಂತಂದು 40,000 ಸ್ಯಾಂಕ್ಷನ್ ಮಾಡಿದೆ. ಇದು ಮುದ್ರಾಕ್ಷರಿದ್ದು. ಓಪನ್ ಮಾಡೋ ದಿವಸ 3 ದೇವ್ರ ಪೂಜೆ ಇಲ್ಲ. ಯಾಕೆ ಬಿಂದ ಆಗಿತ್ತಲ್ಲ ಸರ್? ಭಿನ್ನ ಆಗಿತ್ತು. ಇದಕ್ಕೆ ಬಿಂದ ಆಗಿದ್ದು 3 ಇಲ್ಲ ಪೂಜೆ. 3 ಪೂಜೆ ಮಾಡಲಿಲ್ಲ. ದಂಡ ಬಂದ ಏನಾಯ್ತು? ಜನ ಹೊಟ್ಟುಬಿಟ್ರು. ಊರು ಬಿಟ್ಟು ಇಲ್ಲಂತೆ. ನಾನು ಯಾಕೆ ಇದ್ದು ಓಡೋದು ನಾನು ಹೇಳೋಕ್ಕಾಗಲ್ಲ. ಇಲ್ಲ ಓಡೋದ್ರಂತೆ. ಅವಾಗೇನಾಯಿತು, ಈ ಕಣದಗಳಲ್ಲಿ ಒಂದು ಚಕ್ಲಿ ಅದು ಇದು ಉಂಗಿಂಡಿ ಬೇವಿಂಡಿ ತಿಂದು, ಏಯ್ ಇದೇನೋ ಇದು ಒಕ್ಕಲೇ ಕನಕಪುರ ಚಕ್ಲಿ ಒಕ್ಕಲೇರಿ ಅಂತ ಇಟ್ಬಿಟ್ರು ಹೆಸರು. ಚಕ್ಲಿ ಒಕ್ಕಲೇರಿ ಅಂತ ನಮ್ಮ ಊರಿಗೆ ಹೆಸರು. ದೇವಸ್ಥಾನ ತುಂಬ ಅದ್ಭುತವಾಗಿದೆ, ಬಹು ಪುರಾತನವಾದ ದೇವಸ್ಥಾನ. ತಾವೆಲ್ಲರೂ ಬಂದು ಭೇಟಿ ಕೊಟ್ಟು ನಮ್ಮ ಆಚಾರ ವಿಚಾರಗಳು ಸಂಪ್ರದಾಯಗಳು ಇಲ್ಲಿ ಮಹತ್ವದ ಏನು ಅಂತಂದರೆ, ಯಾರಿಗೆ ಮಕ್ಕಳಾಗಲ್ವೋ ಅವರೇನಾದರೂ ಬಂದು ಶಿವನ ಸನ್ನಿಧಿಯಲ್ಲಿ ಬಂದು ರುದ್ರಾಭಿಷೇಕ ಆಗ್ಬೋದು, ಹಾಲಭಿಷೇಕ ಇಂಥವೇನಾದರೂ ಮಾಡಿಸಿ ನೀವು ಮನಸ್ಫೂರ್ತಿಯಾಗಿ ಬೇಡಿಕೊಂಡಾಗ ಏನಾದರೂ ದೋಷಗಳಿದ್ದು, ಒಂದು ರಾಹುದೋಷ ಆಗ್ಬೋದು ಇಲ್ಲ ಗರ್ಭದೋಷಗಳಿಗೆ ಏನಾದರೂ ದೋಷಗಳಿದ್ದಾಗ, ದೈವದೋಷ ಇಂಥವಿದ್ದಾಗ ಅಂಥವರಿಗೆ ಒಂದು ಅದ್ಭುತವಾಗಿ ಮಕ್ಕಳಾಗುವಂಥ ಒಂದು ವರ ಇಲ್ಲಿ ಸಿಗುತ್ತೆ ಅಂತೇಳಿ ಒಂದು ನಮ್ಮ ದೀಕ್ಷಿತ್ರವರು ತಿಳಿಸಿದ್ದಾರೆ. ಅದೇ ರೀತಿ ಇವರ ಹಿರಿಯರಿಂದನೂ ಆ ಒಂದು ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಅಂತೇಳಿ ನಮಗೆ ತಿಳಿಸ್ಕೊಟ್ಟವರೆ. ಈ ಒಂದು ಸನ್ನಿಧಿಗೆ ತಾವೆಲ್ಲರೂ ಬಂದು ಉತ್ತಮವಾದ ಆರೋಗ್ಯ ಮತ್ತು ಜೀವನವನ್ನು ಸಾಗಿಸ್ಬೇಕು ಅಂತೇಳಿ ಬೇಡ್ಕೊತಾ ಈ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.